ಹಲೋ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಐವತ್ತು ಬೇಸಿಕ್ ಇಂಗ್ಲೀಷ್ ಪ್ರಶ್ನೆಗಳನ್ನು ಕಲಿಯೋಣ ಬೇಸಿಕಿಂದ ಇಂಗ್ಲೀಷ್ ಕಲಿತಾ ಇದ್ದವರಿಗೆ ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ ಸೊ ಅದಕ್ಕೋಸ್ಕರ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ಕ್ವಶನ್ ನೀವು ಹೇಗಿದ್ದೀರಿ ನೀನು ಹೇಗಿದ್ದೀಯಾ ನೀವು ಹೇಗಿದ್ದೀರಾ ಅಂತ ಕೇಳಲು ಇಂಗ್ಲೀಷ್ನಲ್ಲಿ ಹೌ ಆರ್ ಯು ಅಂತ ಹೇಳ್ತೀವಿ ಹೌ ಆರ್ ಯು ನೆಕ್ಸ್ಟ್ ಕ್ವೆಶನ್ ನಿಮ್ಮ ವಯಸ್ಸು ಎಷ್ಟು ಅಥವಾ ನಿಮಗೆ ಎಷ್ಟು ವಯಸ್ಸಾಗಿದೆ ಅಂತ ಕೇಳಲು ಇಂಗ್ಲೀಷ್ನಲ್ಲಿ ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ ಹೌ ಓಲ್ಡ್ ಆರ್ ಯು ಅಂದರೆ ನಿಮ್ಮ ವಯಸ್ಸು ಎಷ್ಟು ನೆಕ್ಸ್ಟ್ ಒನ್ ನೀವು ಎಲ್ಲಿನವರು ಅಂದರೆ ನಿಮ್ಮ ಊರು ಯಾವುದು ಅಂತ ಅರ್ಥ ಇಲ್ಲಿ ವೇರ್ ಆರ್ ಯು ಫ್ರಾಮ್ ವೇರ್ ಆರ್ ಯು ಫ್ರಾಮ್ ನೀವು ಎಲ್ಲಿನವರು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ ನೀವು ಎಲ್ಲಿ ವಾಸಿಸುತ್ತೀರಿ ಅಂದ್ರೆ ನೀವು ವಾಸವಾಗಿರುವ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ವೇರ್ ಡು ಯು ಲಿವ್ ವೇರ್ ಡು ಯು ಲೀವ್ ಅಂದರೆ ನೀವು ಎಲ್ಲಿ ವಾಸಿಸುತ್ತೀರಿ ನೆಕ್ಸ್ಟ್ ಒನ್ ನೀವು ಏನು ಮಾಡುತ್ತೀರಿ ಅಂದರೆ ಇಲ್ಲಿ ಏನು ಇದ್ದೀವಿ ನಾವು ಅಂದರೆ ನಿಮ್ಮ ವೃತ್ತಿ ಯಾವುದು ನಿಮ್ಮ ಕೆಲಸ ಯಾವುದು ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ವಾಟ್ ಡು ಯು ಡೂ ವಾಟ್ ಡು ಯು ಡೂ ನೀವು ಏನು ಮಾಡುತ್ತೀರಿ ನೆಕ್ಸ್ಟ್ ಒನ್ ಇವತ್ತು ದಿನಾಂಕ ಎಷ್ಟಿದೆ ಅಥವಾ ಇವತ್ತು ದಿನಾಂಕ ಎಷ್ಟು ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಕೇಳ್ತೀವಿ ವಾಟ್ ಈಸ್ ದ ಡೇಟ್ ಟುಡೇ ವಾಟ್ ಈಸ್ ದ ಡೇಟ್ ಟುಡೇ ಅಂದರೆ ಇವತ್ತು ದಿನಾಂಕ ಎಷ್ಟು ಎಷ್ಟಿದೆ ನೆಕ್ಸ್ಟ್ ನೀವು ವಿವಾಹಿತರ ಅಂದರೆ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ಆರ್ ಯು ಮ್ಯಾರಿಡ್ ಆರ್ ಯು ಮ್ಯಾರಿಡ್ ಅಂದರೆ ನೀವು ವಿವಾಹಿತರ ನೆಕ್ಸ್ಟ್ ಒನ್

ನಿಮ್ಮ ವಿಳಾಸ ಏನು ಅಥವಾ ನಿಮ್ಮ ವಿಳಾಸ ಏನಿದೆ ಅಂತ ಕೇಳೋಕೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಯುವರ್ ಅಡ್ರೆಸ್ ಅಂತ ಹೇಳ್ತೀವಿ ವಾಟ್ ಈಸ್ ಯುವರ್ ಅಡ್ರೆಸ್ ಅಡ್ರೆಸ್ ಅಂದರೆ ವಿಳಾಸ ನೆಕ್ಸ್ಟ್ ಒನ್ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಥವಾ ನೀವು ಎಷ್ಟು ಜನ ಮಕ್ಕಳನ್ನು ಹೊಂದಿದ್ದೀರಾ ಅಂತ ಕೇಳೋಕೆ ಇಂಗ್ಲೀಷ್ನಲ್ಲಿ ಹೌ ಮೆನಿ ಚಿಲ್ಡ್ರನ್ ಡೋ ಯು ಹ್ಯಾವ್ ಅಂತ ಕೇಳ್ತೀವಿ ಹೌ ಮೆನಿ ಚಿಲ್ಡ್ರನ್ ಡೋ ಯು ಹ್ಯಾವ್ ನೆಕ್ಸ್ಟ್ ಕ್ವಶನ್ ನಿಮಗೆ ಎಷ್ಟು ಜನ ಸಹೋದರರು ಇದ್ದಾರೆ ನಿಮಗೆ ಎಷ್ಟು ಜನ ಸಹೋದರರು ಇದ್ದಾರೆ ಅಥವಾ ಹೊಂದಿದ್ದೀರಿ ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್ ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್ ಇಲ್ಲಿ ನಾವು ಬ್ರದರ್ಸ್ ಅಂತ ಬಳಸಿದ್ವಿ ಆದರೆ ಹಿಂದಿನ ವಾಕ್ಯದಲ್ಲಿ ನಾವು ಚಿಲ್ಡ್ರನ್ಸ್ ಅಂತ ಬಳಸಿಲ್ಲ ಏಕೆಂದರೆ ಚಿಲ್ಡ್ರನ್ ಒಂದು ಪ್ಲೂರಲ್ ಫಾರ್ಮ್ ಅದಕ್ಕೆ ನಾವು ಎಸ್ ಹಚ್ಚಿ ಪ್ಲೂರಲ್ ಮಾಡುವುದು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕ್ವಶನ್ ನಿಮ್ಮ ಧರ್ಮ ಯಾವುದು ವಾಟ್ ಈಸ್ ಯುವರ್ ರಿಲಿಜನ್ ವಾಟ್ ಈಸ್ ಯುವರ್ ರಿಲಿಜನ್ ರಿಲಿಜನ್ ಅಂದರೆ ಧರ್ಮ ನೆಕ್ಸ್ಟ್ ಒನ್ ನೀವು ಇಂಗ್ಲೀಷ್ ಏಕೆ ಕಲಿಯುತ್ತಿದ್ದೀರಿ ಅಥವಾ ಏಕೆ ಕಲಿಯುತ್ತಿದ್ದೀರಾ ಅಂತ ಕೇಳೋಕೆ ಇಂಗ್ಲೀಷ್ನಲ್ಲಿ ವೈ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ವೈ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಏಕೆ ಕಲಿಯುತ್ತಿದ್ದೀರಿ ನೆಕ್ಸ್ಟ್ ಒನ್ ನೀನು ಇಂಗ್ಲೀಷ್ ಹೇಗೆ ಕಲಿತುಕೊಂಡೆ ಅಂದರೆ ಆಲ್ರೆಡಿ ಅವರು ಕಲಿತ್ಕೊಂಡಿದ್ದಾರೆ ಅವರು ಮಾತಾಡುವುದನ್ನು ನೋಡಿ ನಾವು ಅವರಿಗೆ ಕೇಳ್ತಾ ಇದ್ವಿ ಹೌ ಡಿಡ್ ಯು ಲರ್ನ್ ಇಂಗ್ಲಿಷ್ ಹೌ ಡಿಡ್ ಯು ಲರ್ನ್ ಇಂಗ್ಲಿಷ್ ನೀನು ಇಂಗ್ಲೀಷ್ ಹೇಗೆ ಕಲಿತುಕೊಂಡೆ ನೆಕ್ಸ್ಟ್ ಒನ್ ಇವತ್ತು ವಾತಾವರಣ ಹೇಗಿದೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ ನಿಮ್ಮ ಕಡೆ ಇವತ್ತು ವಾತಾವರಣ ಹೇಗಿದೆ ಅಂತ ಮಳೆ ಹೆಚ್ಚಾಗಿದೆ ಅಥವಾ ಬಿಸಿಲು ಹೆಚ್ಚಾಗಿದೆ ಅಥವಾ ತಣ್ಣಾಗಿದೆ ಅಂತ ಕೇಳ್ತೀವಿ ಹೌ ಇಸ್ ದ ವೆದರ್ ಟುಡೇ ಹೌ ಇಸ್ ದ ವೆದರ್ ಟುಡೇ ಇವತ್ತು ವಾತಾವರಣ ಹೇಗಿದೆ ನೆಕ್ಸ್ಟ್ ಕ್ವೆಶನ್ ಸಮಯ ಎಷ್ಟಾಗಿದೆ ಅಥವಾ ಸಮಯ ಎಷ್ಟು ಅಂತ ಕೇಳೋಕೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ಟೈಮ್ ಅಂತ ಕೇಳ್ತೀವಿ ವಾಟ್ ಈಸ್ ದ ಟೈಮ್ ಅಂದರೆ ಸಮಯ ಎಷ್ಟು ಅಥವಾ ಸಮಯ ಎಷ್ಟಾಗಿದೆ ನೆಕ್ಸ್ಟ್ ಒನ್ ನಿಮಗೆ ಏನಾದರೂ ಸಹಾಯ ಬೇಕಾ ಡು ಯು ನೀಡ್ ಎನಿ ಹೆಲ್ಪ್ ಡು ಯು ನೀಡ್ ಎನಿ ಹೆಲ್ಪ್ ನಿಮಗೆ ಏನಾದರೂ ಸಹಾಯ ಬೇಕಾ ನೆಕ್ಸ್ಟ್ ಒನ್ ನಿಮಗೆ ಹೇಗೆ ಅನಿಸುತ್ತಿದೆ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಿಮ್ಮ ಫ್ರೆಂಡ್ಗೆ ಜ್ವರ ಬಂದಿತ್ತು ಅವರು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಬಂದಿದ್ದಾರೆ ಈಗ ನೀವು ಈಗ ಕೇಳ್ತಾ ಇದ್ದೀರವರಿಗೆ ಅವರಿಗೆ ಈಗ ಹೇಗೆ ಅನಿಸ್ತಾ ಇದೆ ಅಂತ ಕೇಳ್ತಾ ಇದ್ದೀರಿ ರೈಟ್ ಈ ರೀತಿಯಾಗಿ ಸೆನ್ಸ್ ಬರುತ್ತೆ ಇಲ್ಲಿ ಹೌ ಆರ್ ಯು ಫೀಲಿಂಗ್ ನಾವು ಹೌ ಆರ್ ಯು ಫೀಲಿಂಗ್ ನಾವು ನಿಮಗೆ ಹೇಗೆ ಅನಿಸುತ್ತಿದೆ ಈಗ ನೆಕ್ಸ್ಟ್ ನಿಮ್ಮ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಹೌ ವಾಸ್ ಯುವರ್ ಡೇ ಅಂದರೆ ನಿಮ್ಮ ದಿನ ಹೇಗಿತ್ತು ನೆಕ್ಸ್ಟ್ ಒನ್ ಚಲನಚಿತ್ರ ಹೇಗಿತ್ತು ಹೌ ವಾಸ್ ದ ಮೂವಿ ಅಂದರೆ ಇದು ಪಾಸ್ಟ್ನಲ್ಲಿದೆ ಪ್ರೆಸೆಂಟ್ನಲ್ಲಿ ಚಲನಚಿತ್ರ ಹೇಗಿದೆ ಅನ್ನೋಕ್ಕೆ ನಾವು ಹೌ ಇಸ್ ದ ಮೂವಿ ಅಂತ ಹೇಳ್ತೀವಿ ಆದರೆ ಇಲ್ಲಿ ನಾವು ಮೂವಿ ನೋಡ್ಕೊಂಡು ಬಂದೀವಿ ಫಿಲ್ಮ್ ನೋಡ್ಕೊಂಡು ಬಂದೀವಿ ಬಂದ ನಂತರ ಕೇಳ್ತಾ ಇದ್ದೀವಿ ಚಲನಚಿತ್ರ ಹೇಗಿತ್ತು ಅಂತ ಹೌ ವಾಸ್ ದ ಮೂವಿ ನೆಕ್ಸ್ಟ್ ಒನ್ ಏನು ವಿಷಯ ವಾಟ್ ಈಸ್ ದ ಮ್ಯಾಟರ್ ವಾಟ್ ಈಸ್ ದ ಮ್ಯಾಟರ್ ಏನು ವಿಷಯ ನೆಕ್ಸ್ಟ್ ಒನ್ ನೀವು ಏನು ಕುಡಿಯಲು ಇಷ್ಟಪಡುತ್ತೀರಿ ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್ ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್ ನೀವು ಏನು ಕುಡಿಯಲು ಇಷ್ಟಪಡುತ್ತೀರಿ ನೆಕ್ಸ್ಟ್ ಒನ್ ಎಲ್ಲವೂ ಸರಿ ಇದೆಯಾ ಇಸ್ ಎವ್ರಿಥಿಂಗ್ ಓಕೆ ಎಲ್ಲವೂ ಸರಿ ಇದೆಯಾ ಇಸ್ ಎವ್ರಿಥಿಂಗ್ ಓಕೆ ನೆಕ್ಸ್ಟ್ ಒನ್ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತೀರಿ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತೀರಿ ಇನ್ ವಿಚ್ ಕಂಪನಿ ಡು ಯು ವರ್ಕ್ ಇನ್ ವಿಚ್ ಕಂಪನಿ ಡು ಯು ವರ್ಕ್ ನೆಕ್ಸ್ಟ್ ಒನ್ ನೀವು ಎಷ್ಟು ಗಂಟೆಗೆ ಹೇಳುತ್ತೀರಿ ಅಂದರೆ ಮುಂಜಾನೆ ಎಷ್ಟು ಗಟ್ಟೆ ಗಂಟೆಗೆ ಏಳುತ್ತೀರಿ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ವಾಟ್ ಟೈಮ್ ಡು ಯು ವೇಕಪ್ ವೇಕಪ್ ಅಂದರೆ ಮುಂಜಾನೆ ನಿದ್ರೆಯಿಂದ ಹೇಳುವುದು ವಾಟ್ ಟೈಮ್ ಡು ಯು ಅಪ್ ನೆಕ್ಸ್ಟ್ ಒನ್ ನೀವು ಎಷ್ಟು ಗಂಟೆಗೆ ಉಪಹಾರ ಮಾಡುತ್ತೀರಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮುಂಜಾನೆ ನಾಷ್ಟ ಯಾವಾಗ ಮಾಡ್ತೀರಿ ಅಂತ ವಾಟ್ ಟೈಮ್ ಡು ಯು ಹ್ಯಾವ್ ಬ್ರೇಕ್ಫಾಸ್ಟ್ ವಾಟ್ ಟೈಮ್ ಡು ಯು ಹ್ಯಾವ್ ಬ್ರೇಕ್ಫಾಸ್ಟ್ ನೆಕ್ಸ್ಟ್ ನೀವು ಎಷ್ಟು ಗಂಟೆಗೆ ಮಲಗುತ್ತೀರಿ ಅಂದರೆ ರಾತ್ರಿ ಎಷ್ಟು ಗಂಟೆಗೆ ಮಲಗುತ್ತೀರಿ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ವಾಟ್ ಟೈಮ್ ಡು ಯು ಸ್ಲೀಪ್ ವಾಟ್ ಟೈಮ್ ಯು ಸ್ಲೀಪ್ ನೆಕ್ಸ್ಟ್ ಒನ್ ನಿಮ್ಮ ಹವ್ಯಾಸ ಏನು ವಾಟ್ ಈಸ್ ಯುವರ್ ಹಾಬಿ ವಾಟ್ ಈಸ್ ಯುವರ್ ಹಾಬಿ ನಿಮ್ಮ ಹವ್ಯಾಸಗಳು ಯಾವುವು ಅಂತ ಕೇಳೋಕ್ಕೆ ನಾವು ವಾಟ್ ಆರ್ ಯುವರ್ ಹಾಬೀಸ್ ಅಂತ ಹೇಳ್ತೀವಿ ವಾಟ್ ಆರ್ ಯುವರ್ ಹಾಬೀಸ್ ಅಂದರೆ ನಿಮ್ಮ ಹವ್ಯಾಸಗಳು ಯಾವುವು ನೆಕ್ಸ್ಟ್ ಒನ್ ನಿಮ್ಮ ನೆಚ್ಚಿನ ಆಹಾರ ಯಾವುದು ನೆಚ್ಚಿನ ಅಥವಾ ಪ್ರೀತಿಯ ಅಥವಾ ಅಚ್ಚುಮೆಚ್ಚಿನ ಅಂತ ಕೂಡ ಹೇಳಬಹುದು ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ನೆಕ್ಸ್ಟ್ ಒನ್ ನೀವು ಯಾವ ರೀತಿಯ ಚಲನಚಿತ್ರಗಳನ್ನು ಇಷ್ಟಪಡುತ್ತೀರಿ ಫಾರ್ ಎಕ್ಸಾಂಪಲ್ ಆ್ಯಕ್ಷನ್ ಫಿಲ್ಮ್ಸ್ ಲವ್ ಸ್ಟೋರಿ ಈ ರೀತಿಯಾಗಿ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಡು ಯು ಲೈಕ್ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಡು ಯು ಲೈಕ್ ನೀವು ಯಾವ ರೀತಿಯ ಚಲನಚಿತ್ರಗಳನ್ನು ಇಷ್ಟಪಡುತ್ತೀರಿ ನೆಕ್ಸ್ಟ್ ಒನ್ ನೀವು ಎಲ್ಲಿ ಓದುತ್ತೀರಿ ಅಂದರೆ ನೀವು ಓದುತ್ತಿರುವ ಕಾಲೇಜ್ ಸ್ಕೂಲ್ ಯಾವುದು ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ವೇರ್ ಡು ಯು ಸ್ಟಡಿ ವೇರ್ ಡು ಯು ಸ್ಟಡಿ ನೀವು ಎಲ್ಲಿ ಓದುತ್ತೀರಿ ಅಥವಾ ನೀನು ಎಲ್ಲಿ ಓದುತ್ತಿ ನೆಕ್ಸ್ಟ್ ನಿಮ್ಮ ಗುರಿ ಏನಿದೆ ವಾಟ್ ಈಸ್ ಯುವರ್ ಗೋಲ್ ವಾಟ್ ಈಸ್ ಯುವರ್ ಗೋಲ್ ನಿಮ್ಮ ಗುರಿ ಏನಿದೆ ನೆಕ್ಸ್ಟ್ ಒನ್ ನೀವು ಎಷ್ಟು ಭಾಷೆಗಳನ್ನು ಮಾತನಾಡುತ್ತೀರಿ ಹೌ ಮೆನಿ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್ ಹೌ ಮೆನಿ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್ ನೆಕ್ಸ್ಟ್ ಒನ್ ನೀವು ಇಂಗ್ಲಿಷ್ ಮಾತನಾಡಬಹುದಾ ಇಲ್ಲಿ ನಾವು ಎಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಅಂದರೆ ನೀವು ಇಂಗ್ಲಿಷ್ ಮಾತನಾಡಬಹುದಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಈ ವಿಡಿಯೋದಲ್ಲಿ ಎಷ್ಟೇ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್